ಈ ಪಾತಿ ನಾವು ತೊಗೊಂಡಿದ್ದೀವಿ, ಈಗ ನಾಳೆ ಖಾಲಿ ಆದಂಗೆ ವಾಪಸ್ ಬಂದು ಪುನಃ ಲೋಡ್ ಮಾಡ್ಕೊಂಡು ಹೋಗ್ತೀವಿ. ಟೋಟಲ್ ಒಂದು ಮರಕ್ಕೆ ನಾಲ್ಕು ಬೀಳಾಗ್ತಾ ಇದ್ದೀನಿ ನಾನು. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಬನ್ನಿ, ಇವತ್ತು ನಾನು ತೋರಿಸಿದ್ನಲ್ಲ ಮೆಣಸು, ನಾನು ಬುಕ್ ಮಾಡೋಗಿದ್ದೆ, ಇವತ್ತು ನಾನು ತೊಗೊಂಡೋಗ್ತೀವಿ ಇನ್ನು ಬಂದುಬಿಟ್ಟು. ನೋಡಿ, ಇದು ಮೆಣಸು, ಈ ಪಾತಿ ನಾವು ತೊಗೊಂಡಿದ್ದೀವಿ. ಈಗ ಮನೆಯಿಂದ ಖಾಲಿ 2 ಕಿಲೋಮೀಟರ್ ಇರೋದ್ರಿಂದ ನಾನು ಬಂದುಬಿಟ್ಟು ಡೈಲಿ ಬಂದು ತೊಗೊಂಡೋಗ್ತೀನಿ. ಇವತ್ತು ನಮ್ಗೆ ಎಷ್ಟು ಬೇಕೋ ಅಷ್ಟು ನಾನು ತೊಗೊಂಡೋಗ್ತೀನಿ. ಕಾರಲ್ಲಿ ಎಷ್ಟು ಇರ್ತದೆ ಅಷ್ಟು. ಬನ್ನಿ ನೋಡಿ, ಇಲ್ಲಿ ಲೋಡ್ ಆಗ್ತಾ ಇದೆ ನೋಡಿ, ಇಲ್ಲಿ ಸ್ಟ್ರೈಟ್ ಇಟ್ಟಿದ್ದಾರೆ. ನೋಡಿ, ಇದೆಲ್ಲ ಇದು ರಿಜೆಕ್ಟ್, ಇದೆಲ್ಲ ಅಂದರೆ ಇದು ನಿಲ್ಲಿಸ್ಬಿಟ್ಟು ಎರಡು ನೀರೆಲ್ಲ ಮಾಡ್ತಾರೆ. ಇದನ್ನ ಹೋಗ್ಬಿಟ್ಟು ನಡ್ತೀವಿ, ನಾಳೆ ಖಾಲಿ ಆದಂಗೆ ವಾಪಸ್ ಬಂದು ಪುನಃ ಲೋಡ್ ಮಾಡ್ಕೊಂಡು ಹೋಗ್ತೀವಿ. ಇಲ್ಲಾಂದರೆ ಮೊದಲು ಇದೊಂದು ಸ್ಟ್ಯಾಂಡ್ ಇತ್ತು, ಇದೊಂದು ಸ್ಟೆಪ್ಪು, ಇದ್ರ ಮೇಲೆ ಹಲಗೆ ಕೂರಿಸಿದ್ರು ಸ್ಟ್ಯಾಂಡ್ ಒಳಗೇನೆ, ಅದ್ರ ಮೇಲೆ ಇನ್ನೊಂದು ಸ್ಟೆಪ್ ಹಾಕಿ ತೊಗೊಂಡೋಗ್ತಾ ಇದ್ವಿ. ಬನ್ನಿ, ಹೋಗೋಣ. ಮನೆ ಈಗ ಹಿಂಗೆ ಇರುತ್ತೆ, ಇವತ್ತು ಅನ್ಲೋಡ್ ಮಾಡೋಕೆ ಹೋಗಲ್ಲ. ನಾಳೆ ಹಿಂಗೆ ಕಾರ್ನ ತೊಡಕ್ಕೆ ತೊಗೊಂಡೋಗ್ಬಿಟ್ಟು ಅಲ್ಲೇ ಪ್ಲ್ಯಾಂಟಿಂಗ್ ಮಾಡಿಬಿಟ್ಟು ವಾಪಸ್ ಬಂದುಬಿಟ್ಟು ಪುನಃ ಲೋಡ್ ಮಾಡ್ಕೊಂಡು ಹೋಗ್ತೀವಿ. ನೋಡಿ, ಈ ಥರ ಇದ್ರೆ ಶೇಕ್ ಆಗೋಲ್ಲ, ಯಾಕೆಂದರೆ ತೆಗಿಬೇಕಾದ್ರೆ ಸ್ವಲ್ಪ ಶೇಕ್ ಆಗಿಬಿಟ್ಟಿರುತ್ತೆ, ಪುನಃ ಅನ್ಲೋಡು ಪುನಃ ಲೋಡ್ ಅಂತ ಕಷ್ಟ ಆಗ್ಬಿಡುತ್ತೆ. ಅದಕ್ಕೆ ಕಾರಲ್ಲೇ ಇರುತ್ತೆ. ನಾಳೆ ಮೆಣಸಿನ ಬುಟ್ಟಿ ಪ್ಲ್ಯಾಂಟ್ ಮಾಡೋಣ. ಬನ್ನಿ ನೋಡಿ, ಎಲ್ಲ ತರ್ತಾ ಇದ್ದಾರೆ. ಏನು ಪಾಪ, ಹಾಂ ನೋಡಿ, ಕೆಳಗಿಡ್ಬೇಕಾದ್ರೆ ಮೆಲ್ಲಕ್ಕಿಡಿ. ಮತ್ತು ನಾವು ಜಾಸ್ತಿ ಓಪನಲ್ಲಿದೆ ಅಲ್ಲೇ ತೆಗೆದುಬಿಡ್ತೀವಿ, ಇನ್ ಕೇಸು ಅದು ಗಿಡದ ಅಡಿ ಬರ್ತಾಯಿದೆ ಅಂತ ರೆಕ್ಕೆ ಕಟ್ ಮಾಡ್ಕೊಂಬಿಡ್ತೀವಿ ನಾವು. ಬನ್ನಿ, ಮೆಣಸು ಪ್ಲ್ಯಾಂಟಿಂಗ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ಇಲ್ಲಿ ನೋಡಿ, ನಾವು ಈ ಅಗಲ ಗುಂಡಿ ತೆಗೆದಿದ್ದೀವಿ ಸಾಮಾನ್ಯ ಈ ಮರಗೆ. ನೋಡಿ, ಈ ಮರ ಈ ಹೈಟಲ್ಲಿದೆ, ಈ ಹೈ ಇದು ಇದಕ್ಕೆ. ನೋಡಿ, ಹಿಂಗೆ ತೆಗೆದುಬಿಡಿ, ಫುಲ್ ತೆಗೆದುಬಿಟ್ಟು ಕ್ಲೀನಾಗಿ ನೆಟ್ಟಿಗೆ ಒಂದು ಸೈಡಿಗೆ ಇಡಿರಿ, ಒಂದು ಸೈಡಿಗೆ ಇನ್ನೊಂದು ತೆಗೀರಿ. ನಾನಂದರೆ ಟೋಟಲ್ಲು ಒಂದು ಮರಕ್ಕೆ 4 ಬೀಳಾಗ್ತಾ ಇದ್ದೀನಿ ನಾನು. ನೋಡಿ, ಇದ್ರ ತುಸಿ ಇದ್ರಲ್ಲಿ ನೋಡಿ, ಬೇರೆಲ್ಲ ನೋಡಿ, ಇಲ್ಲೆಲ್ಲ ಹೆಂಗೆ ಬಂದಿದೆ, ಹೆಂಗೆ ನೋಡಿ. ಇಲ್ಲಿಗೆ ಕ್ಲೀನು ಪುಡಿ ಮಣ್ಣು ಹಾಕೊಂಬನ್ನಿ. ಅಷ್ಟೇ, ಕೈಯಲ್ಲಿ ಒತ್ತಬೇಕು, ನೀವು ಕಾಲಲ್ಲೆಲ್ಲ ಒತ್ತಕ್ಕೆ ಹೋಗ್ಬೇಡಿ. ನೋಡಿ, ದರ್ಗ ಹಾಕಬೇಕು. ನಾನು ಏನಂತಂದ್ರೆ ನೋಡಿ, ಒಂದು ಮರಕ್ಕೆ 4 ಬುಟ್ಟಿ ಆಗ್ತಾ ಇದೆ. 4 ಬುಟ್ಟಿ ಅಂತಂದ್ರೆ ಒಂದು ಎವರೇಜ್ ಆಗಿ ತಗೊಳ್ಳಿ, ನೀವು 2 ಕಡ್ಡಿ ತಗೊಳ್ಳಿ, 3 ಕಡ್ಡಿ ಅಂತ ಹೇಳಿ 2 ಕಡ್ಡಿ ತಗೊಳ್ಳಿ ಎವರೇಜ್ ಆಗಿ ಒಂದು ಬುಟ್ಟಿಲಿ. ಅಂದ್ರೆ ನಿಮ್ಗೆ 8 ಕಡ್ಡಿ ಬಂದಂಗೆ ಆಯ್ತು. 8 ಕಡ್ಡಿಲಿ 4 ಕಡ್ಡಿ ಹೋದ್ರೆ 4 ಕಡ್ಡಿ ಬರುತ್ತೆ, ಆಗ ಕ್ಲೀನಾಗಿಡುತ್ತೆ. ನಾವೇನು ಮಾಡ್ತೀವಿ, ಒಂದು ಬುಟ್ಟಿ ಒಂದು ಮರಕ್ಕೆ ಹಾಕ್ತೀವಿ, ಅದು ಹೋಗಿ ಒಂದೇ ಕಡ್ಡಿ ಬರುತ್ತೆ, ಇಲ್ಲಾಂತಂದ್ರೆ ಒಂದು ಕಡ್ಡಿ ಬರೋದು ಚಾನ್ಸಸ್ ಇರಲ್ಲ, ಅದು ಹೋಗ್ಬಿಡುತ್ತೆ, ಆಗ ಗೊತ್ತಾಗಲ್ಲ. ಹಾಗೆ ಹೇಳ್ತಾರೆ, ಹಾಕಿದ್ರು ಬಂದಿಲ್ಲ ಅಂತ. ಈಗ ನಿಮ್ಗೆ 8 ಕಡ್ಡಿ ಹಾಕಿದ್ರೆ ಅಟ್ಲೀಸ್ಟ್ 4 ಕಡ್ಡಿ ಬಂದೇ ಬರುತ್ತೆ, 50% ತೊಗೊಳ್ಳಿ. ಇದು ನೋಡಿ, ನಿನ್ನೆ ಡೈರೆಕ್ಟ್ ಲೋಡ್ ಆಗಿ ಬಂದುಬಿಟ್ಟು ಇಲ್ಲಿಗೆ ಬಂದು ನಿಲ್ಲಿಸ್ಕೊಂಬಿಡ್ತೀವಿ. ಈಗ ಇಲ್ಲಿಂದ ತೋಟಕ್ಕೆ ತೊಗೊಂಡೋಗ್ತಾರೆ, ಯಾಕೆಂದರೆ ಪುನಃ ಅನ್ಲೋಡು ಲೋಡಿಂಗು ಅದು ಮಾಡಿದ್ರೆ ಗಿಡ ಡ್ಯಾಮೇಜ್ ಆಗಿಬಿಡುತ್ತೆ. ಇದು ಕಾಫಿ ಗಿಡ ಥರ ಅಲ್ಲ, ಮೆಣಸಿನ ಗಿಡ ಭಯಾನಕ ಡೆಲಿಕೇಟು, ಸಿಕ್ಕಾಬಿಟ್ಟು ಡೆಲಿಕೇಟ್ ಇದು, ಅನ್ಲೋಡ್ ಹೋಗ್ಬಿಟ್ರು ಹೋಗ್ಬಿಡ್ತು. ಅದಕ್ಕೆ ಒಂದ್ಸತಿ ಲೋಡ್ ಆದಮೇಲೆ ಡೈರೆಕ್ಟ್ ತೊಗೊಂಡೋಗಿ ತೋಟದಲ್ಲಿ ಇಟ್ಕೋಬೇಕು, ಇಲ್ಲ ಅಂತಾರೆ ಅಲ್ಲಿಂದ ಡೈರೆಕ್ಟ್ ಹಾಕಕ್ಕೆ ಸ್ಟಾರ್ಟ್ ಮಾಡ್ಬೇಕು ಪ್ಲಾಂಟಿಂಗು. ಹೋಗಿ ಬನ್ನಿ, ಒಂದು ಪಟ್ಟೆ ಮುಗೀತು, ಹಾಕಿ ಇನ್ನೊಂದು ಪಟ್ಟೆಗೆ ಹಾಕ್ತಾ ಇದ್ದೀವಿ. ಈಗ ಇದು ನೋಡಿ, ಹಿಂಗೆ ಕಾರಲ್ಲಿ ಎಲ್ಲಿರ್ಬೇಕು ಅಲ್ಲಿಗೆ ಆರಾಮ್ಸೆ ಕಾರಲ್ಲಿ ತಂದುಬಿಡ್ತೀವಿ ನಾವು. ಈಗ ಹೋಗಿರೋದಲ್ಲ, ಈಗ ಖಾಲಿ ಹೋಗಿ ಕೊಡ್ಕೋದಷ್ಟೇ. ನಾವು ಮೆಣಸಿನ ಬಳ್ಳಿ ಹೆಂಗೆ ನಾವು ಸರ್ವೆ ಆಗ್ಬೋದು ಅಂತಂದರೆ, ಒಂದರಲ್ಲಿ ನಾವು ಸರ್ವೆ ಆಗ್ಬೋದು. ಹೆಂಗೆ ಅಂತಂದರೆ, ರೀಪ್ಲಾಂಟ್ ಮಾಡ್ತಾ ಇದ್ರೆ ಮಾತ್ರ ಮೆಣಸಿನ ಬಳ್ಳಿ ಇರುತ್ತೆ ತೋಟದಲ್ಲಿ. ಒಂದ್ಸತಿ ಪ್ಲ್ಯಾಂಟ್ ಮಾಡಿ 2 ವರ್ಷ ಬಿಟ್ಟು ಪ್ಲ್ಯಾಂಟ್ ಮಾಡಿದ್ರೆ
ವರ್ಷ ವರ್ಷಕ್ಕೆ ಮೆಣಸಿನ ಬೆಳೆ ಸಾಯ್ತಾ ಇರುತ್ತೆ, ವರ್ಷ ವರ್ಷಕ್ಕೆ ನಡ್ತಾ ಇರ್ಬೇಕು ನಾವು. ಈ ಕಲಿ ಆಯ್ತು, ಈಗ ಕಾರ್ ತಗೊಂಡೋಗ್ಬಿಟ್ಟು ಮಾತ್ರ ನಿಲ್ಲಿಸ್ಬಿಡೋಣ. ನಮ್ದು ಕಸಿನ್ಸ್ ಬಂದಿದ್ದಾರೆ, ನಂದು ಅಕ್ಕ ಬಂದಿದ್ದಾರೆ, ಮತ್ತು ನನ್ನ ಮಿಸಸ್ ಬಂದಿದ್ದಾರೆ, ಎಲ್ಲ ಬಂದಿದ್ದಾರೆ ಇಲ್ಲಿಗೆ ಎಲ್ಲ ಒಟ್ಟಿಗೆ. ಯಾಕೆಂದರೆ ನವರಾತ್ರಿ ಫೆಸ್ಟಿವಲ್ ಸ್ಟಾರ್ಟ್ ಆಗಿದೆ, ಎಲ್ಲರಿಗೂ ದಸರಾ ಹಾಲಿಡೇ ಸ್ಟಾರ್ಟ್ ಆಗಿದೆ. ನೋಡಿ ಇಲ್ಲಿ, ಹಾಯ್ ಪ್ರತಾಪಣ್ಣ. ಹಾಯ್ ಪ್ರತಾಪಣ್ಣ ಅಂತ ಮೈಸೂರಲ್ಲಿರೋದು, ಗೊತ್ತಲ್ಲ ನನ್ನ ಟ್ವಿನ್ ಸಿಸ್ಟರ್ ಸಂಧ್ಯ, ಗೊತ್ತಲ್ಲ ನನ್ನ ಮಿಸಸ್ ನೈನಾ, ಅನೂಷ್ ಅಂತ. ಅನೂಷ್ ಈಗ ಬಂದ್ಬಿಟ್ಟು ಯು ಎಸ್ ಅಲ್ಲಿ ಕೆಲಸ ಸಿಕ್ಕಿದೆ. ಯು ಎಸ್ ಎಲ್ಲಿ ಸಿಕ್ಕಿರೋದು ಅನೂಷ್? ವರ್ಜೀನಿಯಾ. ವರ್ಜೀನಿಯಾದಲ್ಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಅಕ್ಕ ಬಂದ್ಬಿಟ್ಟು ಮೈಸೂರಲ್ಲಿ ಸ್ಕೂಲ್ ಟೀಚರ್. ಯಾವ ಸ್ಕೂಲ್ ಅಕ್ಕ? ಮಹರ್ಷಿ ಪಬ್ಲಿಕ್ ಸ್ಕೂಲ್. ಮಹರ್ಷಿ ಪಬ್ಲಿಕ್ ಸ್ಕೂಲ್ ಅಂತ. ಇಲ್ಲಿ ನೋಡಿ ವೀಕ್ಷಾ, ಇಲ್ಲಿ ನೋಡಿ ಅಕ್ಷಯ್ ನನ್ನ ಕಸಿನ್ದು ಮಗ, ಎಲ್ಲ ಶಟಲ್ ಆಡ್ತಾ ಇದ್ದಾರೆ. ಇಲ್ಲಿ ಈತನ್ ನೋಡಿ, ಈತನ್ ಇಲ್ಲಿ ಬಂದ. ವೀರ್ ನೋಡಿ, ವೀರ್ ಇಲ್ಲಿ ನೋಡಿ ಇಲ್ಲಿ ಆಡಾಡ್ತಾನೆ.